ನಾವು ಯಾರ ಬಳಿಯೂ ಪುಕ್ಸಟ್ಟೆ ಅಕ್ಕಿಯನ್ನ ಕೇಳ್ತಾ ಇಲ್ಲ, ಬೇರೆ ರಾಜ್ಯದಿಂದ ತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ನಾವು ಯಾರ ಬಳಿ ಕೂಡ ಪುಕ್ಸಟ್ಟೆ ಅಕ್ಕಿ ಕೇಳ್ತಾ ಇಲ್ಲ, ಫ್ರೀಯಾಗಿ ಅಕ್ಕಿ ಕೇಳ್ತಾ ಇಲ್ಲ, ಬೇರೆ ರಾಜ್ಯದಿಂದ ತರೋ ಬಗ್ಗೆ ಮಾತುಕತೆ ನಡೆದಿದೆ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಕೊಟ್ಟ ಮಾತನ್ನ ಖಂಡಿತವಾಗಿಯೂ ಉಳಿಸ್ಕೊಳ್ತೀವಿ, ಎಲ್ಲ ಪಕ್ಷಕ್ಕಿಂತ ನಮ್ಮ ಪಕ್ಷ ವಿಭಿನ್ನವಾಗಿದೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್. ಸೊ ಎಲ್ಲ ಪಕ್ಷದವ್ರ ಥರ ನಾವಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಬಿ ಜೆ ಪಿಗೆ ಕುಟುಕುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ನಾವು ಕೊಟ್ಟ ಮಾತನ್ನು ಈಡೇರಿಸ್ತೀವಿ. ಈಗ ಯಾರನ್ನು ನಾವೇನು ಪುಕ್ಸಟ್ಟೆ ಅಕ್ಕಿ ಕೇಳಲಿಲ್ಲ, ಬೇರೆ ರಾಜ್ಯದಿಂದ ತರೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ಕೇಂದ್ರದ ಹತ್ರ ಕೇಳಿದ್ವಿ, ಆದರೆ ಕೇಂದ್ರದವರು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಹತ್ರನೂ ನಾವೇನು ಉಚಿತವಾಗಿ ಏನು ಕೇಳಿರಲಿಲ್ಲ, ಅವರು ನಿಗದಿ ಮಾಡಿದ ಬೆಲೆಯನ್ನು ಕೊಟ್ಟೇ ತೆಗೆದುಕೊಳ್ತಾ ಇದ್ವಿ, ಆದರೆ ಅವರೀಗ ರಾಜ್ಯಗಳಿಗೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕ್ಕಪಕ್ಕದ ರಾಜ್ಯಗಳಿಂದ ತರೋ ಪ್ರಯತ್ನವನ್ನು ಮಾಡ್ತೀವಿ ಎಂದಿದ್ದಾರೆ ಡಿ ಕೆ ಶಿವಕುಮಾರ್. ಮಾಡ್ತಾ ಇದ್ದೀವಿ, ಅಷ್ಟಾದ್ರೂ ನಮಗೆ ಬಡವ್ರ ಬಗ್ಗೆ ಕಾಳಜಿ ಇದೆ, ಸ್ವಲ್ಪ ಸರ್. ಇಲ್ಲೊಂದು ಕಡೆ ಕೇಂದ್ರ ಸರ್ಕಾರನೂ ಆಲ್ಮೋಸ್ಟ್ ಸಹಾಯ ಮಾಡಲ್ಲ ಅನ್ನೋ ವರ್ಷನಲ್ಲೇ ಇದೆ. ಸೊ ಪ್ಲಾನ್ ಬಿ ಏನಿದೆ ಸರ್? ಅದು ನಮ್ಮ ಚೀಫ್ ಮಿನಿಸ್ಟರ್, ನಮ್ಮ ಫುಡ್ ಮಿನಿಸ್ಟರ್ ಮಾಡಿದ್ದಾರೆ. ನಾವು ಇಂಪ್ಲಿಮೆಂಟ್ ಮಾಡೇ ಮಾಡ್ತೀವಿ, ಅದಕ್ಕೆ ಲಿಟ್ಲ್ ಬಿಟ್ ಯಾಕೆಂದ್ರೆ ಈಗ ಫಸ್ಟ್ ಇದಕ್ಕಿದ್ದಾಗಿ ಕೊಡ್ತೀವಿ ಅಂತ ಹೇಳಿದ್ರು, ಅನ್ಅಫಿಷಿಯಲ್ ಮೊದಲೇ ಕೊಡ್ತೀವಿ ಅಂತ ಹೇಳಿದ್ರು, ಅಫಿಷಿಯಲ್ ಆಗಿ ಕೊಡ್ತೀವಿ ಅಂತ ಹೇಳಿದ್ರು, ಆಮೇಲೆ ನಮ್ಮ ಪಾಲಿಸಿ ಇಲ್ಲ ಅಂತ ನಾವು ಚೇಂಜ್ ಮಾಡಿದ್ವಿ ಅಂತ ಹೇಳಿದ್ರು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.